ಟಿಬಿ ಡ್ಯಾಂ 19ನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕವಾಗಿ ಈಗ ಗೇಟ್ ಅಳವಡಿಕೆ ಮಾಡಲಾಗಿದೆ. ಹೊರಹರಿವು ಈಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಒಳಹರಿವು ಕೂಡ ಹೆಚ್ಚಳ ಆಗಿದೆ. 72 TMC ಇದ್ದ ನೀರಿನ ಪ್ರಮಾಣ ಈಗ 73 ಆಗಿದೆ. ಸೊ ಖುಷಿಯ ವಿಚಾರ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಏರಿಕೆ ಆಗಿದೆ. ತುಂಗಭದ್ರಾ ಜಲಾಶಯದ ಪ್ರದೇಶದಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಸೊ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಿರುವಂತಹ ಸಿಬ್ಬಂದಿಗೆ ಸನ್ಮಾನ ಕೂಡ ಆಯಿತು, ಸನ್ಮಾನ ಮಾಡಲಾಯಿತು. ಟಿಬಿ ಡ್ಯಾಂ ಆವರಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಕೈಗೊಂಡಿದ್ರು. ಡ್ಯಾಂ ಅಳವಡಿಕೆಗೆ ಶ್ರಮಿಸಿರುವಂತಹ ಪ್ರತಿ ಕಾರ್ಮಿಕರಿಗೂ ಕೂಡ ಸನ್ಮಾನ ಮಾಡಿದರು. ಕಂಪ್ಲಿ ಶಾಸಕ JN ಗಣೇಶ್ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ. ಪ್ರತಿ ಕಾರ್ಮಿಕರಿಗೆ ಸಚಿವ ಜಮೀರ್ ಅವರಿಂದ 50,000 ರೂಪಾಯಿಯನ್ನು ನೀಡಿರುವಂಥದ್ದು. ಈ ಕೆಲಸ ಬೇಗ ಆಯಿತು, ಯಾಕಂದರೆ ಆತಂಕ ಆಯಿತು ಆರಂಭದಲ್ಲಿ. ಆ ಒಂದು ಘಟನೆ ಆದಾಗ ಅದು ಹೆಂಗೆ ತಾತ್ಕಾಲಿಕವಾಗಿ ಹೇಗೆ ಅದನ್ನು ಅಳವಡಿಕೆ ಮಾಡ್ತಾರೆ, ಅದು ನಿಂತ್ಕೊಳ್ಳುತ್ತಾ ಇಲ್ಲ ಅಂತೇಳಿ. ಬಟ್ ಧೈರ್ಯದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಸೊ ಕೆಲಸ ಬೇಗ ಆಗಿದೆ, ಜೊತೆಗೆ ಒಳಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ. ಸದ್ಯಕ್ಕೆ ರೈತರಿಗಂತೂ ಏನು ಸಮಸ್ಯೆ ಇಲ್ಲ. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.